ಗೋಲ್ಡನ್ ಥಾಟ್. ಸರ್, ಒಂದು ಸ್ಟೋರಿ ಇದೆ ನಿಮಗೆ. ನಾನೇನು ಮಾಡ್ತೀನಪ್ಪ ಅಂತಂದ್ರೆ, ನಾನು ಅಥವಾ ಈಗ ನಿಮಗೆ ಒಂದು ಸ್ಯಾಲ್ರಿ ಬರ್ತಾ ಇದೆ, ನಿಮಗೆ ಪ್ರತಿ ದಿವಸ 86,400 ರೂಪಾಯಿ ಕೊಡ್ತಾರೆ. ಪ್ರತಿ ದಿವಸ 86,400 ರೂಪಾಯಿ ನಿಮಗೆ ಸ್ಯಾಲ್ರಿ ಬರ್ತೈತಿ. ಬಟ್ ನಿಮಗೊಂದು ಕಂಡೀಷನ್ ಐತಿ, ನೀವು ಅದನ್ನು 24 ಅವರ್ಸ್ನಾಗ ಅಂದರೆ ಖಾಲಿ ಮಾಡ್ಬೇಕು. ನೀವು ಏನು ಊಟ ಮಾಡ್ತಿರೋ, ಸಿನಿಮಾ ನೋಡ್ತಿರೋ, ಟ್ರಿಪ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ದಿವಸ 24 ತಾಸ್ನಾಗ ಅದನ್ನು ಖಾಲಿ ಮಾಡ್ಬೇಕು. ಅದ್ರೊಳಗೆ ಸರ್ ನೀವು 1 ರೂಪಾಯಿ ಉಳಿಸಿದ್ರೂ ಅದನ್ನು ನಾಳೆಗೆ ಬರೋದಿಲ್ಲ, ಅದನ್ನು ಬ್ಯಾಂಕ್ನವ್ರು ತೊಗೊಂಡು ಹೋಗಿಬಿಡ್ತಾರೆ, ಮುಗೀತು, ಅದು ನಿಮಗೆ ಸಿಗೋದಿಲ್ಲ. ಒಂದೇ ದಿವಸನೇ ನೀವು ಖಾಲಿ ಮಾಡ್ಬೇಕು, ಹಂಗೆ ಕಂಡೀಷನ್ ಇತ್ತು. ಅವಾಗ ನೀವೇನು ಮಾಡ್ತೀರಿ ಸರ್, ಒಂದು ದಿವಸ ಏನೋ ಗೋಲ್ಡ್ ತೊಗೋತೀರಿ, ಬಟ್ಟೆ ತೊಗೋತೀರಿ, ಏನೇನೋ ತೊಗೋತೀರಿ. ಭಾಳ ಅಂದರೆ 3-4 ದಿವಸದ ತನಕ ನಾವು ಏನೇನೇನೇನೋ ತೊಗೋತೀವಿ. ಆಮೇಲೆ ಏನು ಮಾಡ್ತೀವಿ ಸರ್, ಸ್ವಲ್ಪ ತಲೆ ಉಪಯೋಗ ಮಾಡ್ತೀವಿ, ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮುಂದೆ ನಮಗೆ ಅದು ಹೆಲ್ಪ್ ಬರುವಂಗೆ ಮಾಡ್ತೀವಿ. ಯಾಕಂದರೆ ಎಷ್ಟು ಅಂತ ಖರ್ಚು ಮಾಡೋರು ನೀವು, ಖರ್ಚು ಮಾಡೋಕ್ಕಾಗೋದಿಲ್ಲ, ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, 86,400 ರೂಪಾಯಿಯನ್ನು ಒಂದು ದಿವಸನೇ ನೀವು ಖರ್ಚು ಮಾಡ್ಬೇಕಂದ್ರೆ ಭಾಳ ತಲೆ ಓಡಿಸ್ಬೇಕಾಗ್ತದೆ. ಮುಂದೆ ನನಗೆ ಬೇಕಲ್ಲ, ಮುಂದೆ ನನಗೆ ಬೇಕು, ಸೇವ್ ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಾರ ಮಾಡಿ ಖರ್ಚು ಮಾಡ್ಬೇಕಂತ ಅಂದರೆ ಅದರ ಮೌಲ್ಯ ನಿಮಗೆ ಗೊತ್ತಾಗ್ತದೆ. ಪ್ರತಿ ದಿವಸ ಇಷ್ಟು ದುಡ್ಡು ಬರ್ತಾ ಇದೆ ಸರ್, ನಾನು ಇದನ್ನು ಉಳಿಸ್ಕೋಬೇಕು, ಮುಂದಿಗೆ ನಾ ಹೆಂಗೆ ತೆಗೆದಿಡ್ಬೇಕು, ನಿಮ್ಮ ತಲೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ ಸರ್, ಏನಿದು 86,400 ಯಾಕಂದರೆ ಒಂದು ದಿನಕ್ಕೆ ಇರುವಂಥ ಸೆಕೆಂಡ್ಗಳು. 24 ತಾಸು ಅಂದರೆ 86,400 ಸೆಕೆಂಡ್ಗಳು ಸರ್. ಪ್ರತಿಯೊಬ್ಬರಿಗೂ ದೇವರು ಒಂದು ದಿವಸಕ್ಕೆ ಇಷ್ಟು ಸೆಕೆಂಡ್ ಕೊಟ್ಟಿರ್ತಾನೆ, ಅದರಾಗ ನಾವು ಎಷ್ಟು ಯೂಸ್ ತೊಗೋತೀವಿ. ಓಕೆ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಯೂ ಕೂಡ ನೀವು ಆ ದುಡ್ಡನ್ನು ಬಳಸಲಿಲ್ಲ ಅಂದರೆ ವಾಳಿ ಬ್ಯಾಂಕ್ನವ್ರು ಒಯ್ದು ಬಿಡ್ತಾರೆ. ಹಂಗೆ ಸೇಮ್ ಪ್ರತಿ ದಿವಸ ನಿಮಗೆ 86,400 ಸೆಕೆಂಡ್ ಇರ್ತವೆ. ನೀವು ಅದನ್ನು ಬಳಸಿದರೆ ನೀವು ಅವತ್ತು ಜಾಣರು. ನೀವು ಅಕಸ್ಮಾತ್ ಬಳಸಲೇ ವೇಸ್ಟ್ ಮಾಡಿದರೆ ಸರ್, ಅದು ಆಮೇಲೆ ನಿಮಗೆ ಎಂದೂ ಬರುವುದಿಲ್ಲ, ಹೋಗಿದ್ದು ಹೋಗೇ ಬಿಡುತ್ತೆ. ದುಡ್ಡು ಹೋಗಿದ್ದು ಬರಬಹುದು, ಮನಿ ಬರೋದಿಲ್ಲ. ಟೈಮ್ ಈಸ್ ವೆರಿ ಮಚ್ ಪ್ರೀಷಿಯಸ್ ದ್ಯಾನ್ ಮನಿ. ದುಡ್ಡಿಗಿಂತ ಸರ್ ವೇಳೆಗೆ ಮಹತ್ವವನ್ನು ಕೊಡ್ರಿ. ನಾವು ಕೆಲವೊಂದು ಸರಿ ಎಷ್ಟೋ ಟೈಮ್ಗಳನ್ನು ವೇಸ್ಟ್ ಮಾಡ್ತೀವಿ. 5 ರೂಪಾಯಿ 10 ರೂಪಾಯಿ ಉಳಿಸೋಕ್ಕೆ ಹಾಲ್ನೇವ್ರ ಜೊತೆ, ಹಾಂ ಸೊ ರಿಕ್ಷಾದವ್ರ ಜೊತೆ, ಎಲ್ಲೋ ಕಾಯಿಪಲ್ಲೆಯವ್ರ ಜೊತೆ ಜಗಳಾಡ್ಕೋಂತ ನಿಂತಿರ್ತೀವಿ 5 ರೂಪಾಯಿ 10 ರೂಪಾಯಿ ಉಳಿಸೋಕ್ಕೆ. ಅದು ಅರ್ಧ ತಾಸು 5 ರೂಪಾಯಿ ಸಂಬಂಧ ಜಗಳಾಡೋಕ್ಕಿಂತ ಮನೆಗೆ ಬಂದು ಒಂದು ನಾಲೆಡ್ಜ್ ತೊಗೊಂಡ್ರೆ, ಒಂದು ಸ್ಕಿಲ್ ಬೆಳೆಸ್ಕೊಂಡ್ರೆ ಬೇಕಾದ ಮಾಡ್ಬೋದು ದುನಿಯಾದೊಳಗಡೆ. ಟೈಮಿಗೆ ಮಹತ್ವವನ್ನು ಕೊಡ್ರಿ. ಯಾರು ಟೈಮಿಗೆ ಮಹತ್ವವನ್ನು ಕೊಟ್ಟು ಆ ಟೈಮ್ ಒಳಗಡೆ ನಾ 10 ರೂಪಾಯಿ ಉಳಿಸಿನಿ 5 ರೂಪಾಯಿ ಉಳಿಸಿನಿ ಮಾಡೋ ಬದಲಿ ಒಂದು ಬೆಸ್ಟ್ ನಾಲೆಡ್ಜ್ ತೊಗೋತಾರಲ್ಲ, ಅವ್ರು ಭಾಳ ಮುಂದೆ ಬರ್ತಾರೆ. ವಾರನ್ ಬಫೆಟ್ ಅದನ್ನೇ ಹೇಳೋದು, ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಮೇಕ್ ಆನ್ ಪ್ಲಾನೆಟ್ ಅರ್ತ್ ದಟ್ ಈಸ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ನಮ್ಮ ಸ್ಕಿಲ್ಲು, ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ರೆ ಅದಕ್ಕಿಂತ ಬೆಸ್ಟ್ ಇಂಟ್ರೆಸ್ಟ್ ಬರುವಂಥ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ ಅಂತ. ಅದಕ್ಕೆ ಒಂದು ದಿವಸಕ್ಕೆ 86,400 ಸೆಕೆಂಡ್ ಇರ್ತವೆ, ಅದರೊಳಗೆ ನೀವು ಎಷ್ಟು ವೇಸ್ಟ್ ಮಾಡ್ತೀರಿ ಅದು ಹೋಗಿಬಿಡ್ತೈತೆ, ಹೊಳ್ಳಿ ವಾಪಸ್ ಬರುವುದಿಲ್ಲ. ದುಡ್ಡು ಹೋಗಿದ್ದು ಬರಬಹುದು, ಟೈಮ್ ಬರುವುದಿಲ್ಲ. ಅದಕ್ಕಾಗಿ ವೇಳೆಗೆ ಮಹತ್ವವನ್ನು ಕೊಡ್ರಿ, ವೇಳೆ ನಿಮಗೆ ಮಹತ್ವವನ್ನು ತಂದುಕೊಡ್ತೈತೆ ಅನ್ನೋದು ಈ ಒಂದು ಗೋಲ್ಡನ್ ಥಾಟಿನ ಒಂದು ಪ್ರಾಮುಖ್ಯತೆ. ಹೌದಾ? ಸೊ ಈ ಪಾಯಿಂಟು ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.